सो इवत्तु ओंदु कडेगे जामीनु इन्नोंदु कडेगे ब्लड रिपोर्ट एनु ब्लड रिपोर्ट नोडि सो नटी रागिणी ड्रग्स रहस्य इवत्तु बयलागलिदे नटी रागिणी रक्तद मादरी परीक्षेय वरदि इवत्तु लभ्यवागुत्ते सो इदर आधारद मेले गोत्तागुत्ते एनु अंत हेळि सो बेंगळूरु क्राइम ब्रांच पोलीसर कै सेरलिरुवंत ई वरदि सो आ वरदियल्लि एनिरुत्ते सो अवरु ड्रग्स सेवने माडिद्दारो इल्वो अन्नोदु ब्लड रिपोर्ट नल्लि गोत्तागुत्ते बोरिंग आस्पत्रेगे रागिणी रक्तद मादरियन्न पोलीसरु कळुहिसिद्रु सो नटि रागिणी ड्रग्स रहस्य इवत्तु बयलागुत्ते अवरु एनु सुळ्ळु हेळ्ता इद्दार सत्य हेळ्ता इद्दार इवेल्लवू कूड बटा बयलागोदु ಈ ರಕ್ತದ ಮಾದರಿಯನ್ನ ತೆಗೆದುಕೊಂಡು ಅದರ ಬಂದಿರುವಂತ ವರದಿ ಏನಿರುತ್ತೆ ಆ ವರದಿಯ ಆಧಾರದ ಮೇಲೆ ಅವರು ಡ್ರಗ್ ಸೇವನೆಯನ್ನ ಮಾಡುತ್ತಾ ಇದ್ದರಾ ಮಾಡುತ್ತಾ ಇರಲಿಲ್ವಾ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇವತ್ತು ಅವರು ಎಷ್ಟೇ ಸುಳ್ಳು ಹೇಳ್ಕೊಳ್ಳಿ ಬಟ್ ಈ ರಕ್ತದ ಮಾದರಿಯಲ್ಲಿ ಗೊತ್ತಾಗುತ್ತೆ ಅವರು ಡ್ರಗ್ ಸೇವನೆಯನ್ನ ಮಾಡುತ್ತಿದ್ರಾ ಮಾಡ್ತಿರಲಿಲ್ವಾ ಎಲ್ಲವೂ ಕೂಡ ಬಟಾಬಯಲಾಗುತ್ತೆ ಇವತ್ತು ನನ್ನ ಸಹೋದ್ಯೋಗಿ ನಾಗೇಶ್ ಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಶ್ ಎಷ್ಟೇ ಸುಳ್ಳು ಹೇಳಿ ಏನೇ ಮಾಡಿ ಎಷ್ಟೇ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೂ ಕೂಡ ರಕ್ತದ ಮಾದರಿಯಲ್ಲಿ ಅದು ಆಚೆ ಬರಲೇಬೇಕು ಅಲ್ವಾ ನಾಗೇಶ್ ಓಕೆ ನಾಗೇಶ್ ನನ್ನ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕವನ್ನು ಮತ್ತೆ ಪಡ್ಕೊಳ್ಳೋಣ ರಕ್ತದ ಮಾದರಿಯನ್ನು ತೆಗೆದುಕೊಂಡಿದ್ದಾರೆ ಪರೀಕ್ಷೆ ಮಾಡಿದ್ದಾರೆ ಸೋ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅವರು ಡ್ರಗ್ ಸೇವನೆಯನ್ನು ಮಾಡ್ತಾ ಇದ್ದರಾ ಮಾಡಿರಲಿಲ್ವಾ ಅಂತ ಹೇಳಿ ಸಹಜವಾಗಿನೇ ಈ ರಕ್ತದ ಮಾದರಿಗಳಲ್ಲಿ ನಮಗೆ ಪರೀಕ್ಷೆಯನ್ನು ಒಳಪಡಿಸಿದಾಗ ಅದರಲ್ಲಿ ನೀವು ಬೇರೆ ಟ್ಯಾಬ್ಲೆಟ್ ಗಳನ್ನು ತೆಗೆದುಕೊಂಡಾಗಲೂ ಕೂಡ ಅದರ ಡ್ರಗ್ಸ್ ಅನ್ನು ಕೂಡ ಅದರಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೇನೇ ಇದನ್ನ ಪ್ರತಿ ಒಂದೊಂದು ತಿಂಗಳು ಯಾವಾಗ ಯಾವಾಗ ತಗೊಂಡಾಗ ಬಹಳ ಹೇಳೋದೇನು ಅಂತಂದ್ರೆ 12 ಗಂಟೆ 24 ಗಂಟೆಯೊಳಗೇನೆ ಟೆಸ್ಟ್ ಮಾಡಬೇಕು ಆಗ ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲ ನಿಮ್ಮ ರಕ್ತದಲ್ಲಿ ಅದು ಇರುತ್ತೆ ಸೋ ನನ್ನ ಸಹೋದರಿ ನಾಗೇಶ್ ಅನ್ನೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಶ್ ಈ ರಕ್ತದ ಮಾದರಿ ಪರೀಕ್ಷೆಯನ್ನು ಒಳಪಡಿಸಿದ್ದಾರೆ ಇದರಲ್ಲಿ ಗೊತ್ತಾಗಲೇಬೇಕಲ್ವಾ ಅವರು ಸತ್ಯ ಹೇಳಿದಾರ ಸುಳ್ಳು ಹೇಳಿದಾರ ಅನ್ನೋದು ಖಂಡಿತವಾಗ್ಲೂ ಅರುಣ್ ಈಗಾಗಲೇ ಏನು ಬಂಧನ ಮಾಡಿದಂತ ಸಂದರ್ಭದಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ರಕ್ತದ ಮಾದರಿಯನ್ನು ರಾಗಿಣಿ ಅವರು ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ಎಫ್ಎಸ್ಎಲ್ ಇಂದ ಇವತ್ತು ಸಿಸಿಬಿ ಕೈ ಸೇರಲಿದೆ ರಿಪೋರ್ಟ್ ಆ ರಿಪೋರ್ಟ್ ನಲ್ಲಿ ಈಗಾಗಲೇ ಡ್ರಗ್ಸ್ ಅನ್ನು ಸೇವನೆ ಮಾಡಿದ್ದಾರೆ ಅನ್ನುವಂತ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ರಿಪೋರ್ಟ್ ಸಂಪೂರ್ಣವಾಗಿ ಗೊತ್ತಾದಂತ ಸಂದರ್ಭದಲ್ಲಿ ಒಂದು ವೇಳೆ ರಾಗಿಣಿ ಅವರು ಡ್ರಗ್ಸ್ ಅನ್ನು ಸೇವನೆ ಮಾಡಿದಂತ ಸಂದರ್ಭದಲ್ಲಿ ರಕ್ತದ ಮಾದರಿ ಏನಿದೆ ಅದರಲ್ಲಿ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ರಾಗಿಣಿ ನಾನು ಡ್ರಗ್ಸ್ ಗಳನ್ನು ತಗೆದುಕೊಂಡಿದ್ದೇನೆ ತಗೆದುಕೊಂಡಿಲ್ಲ ಅನ್ನುವಂತ ಅದರ ಬಗ್ಗೆ ಏನು ಸುಳ್ಳುಗಳನ್ನು ಹೇಳ್ತಿದ್ದಾರೆ ಅದು ಸ್ಪಷ್ಟವಾಗಿ ಇವತ್ತು ತನಿಖಾ ಅಧಿಕಾರಿಗಳ ಮುಂದೆ ಏನು ರಿಪೋರ್ಟ್ ಸೇರುತ್ತೆ ಆ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಇವತ್ತು ಉಲ್ಲೇಖವಾಗಿರುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಅರುಣ್ ಓಕೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದ್ರೆ ನಾಗೇಶ್ ಡ್ರಗ್ಸ್ ಸೇವನೆ ಮಾಡಿ 12 ಗಂಟೆ ಅಥವಾ 24 ಗಂಟೆ ಇಲ್ಲ 2 ದಿನ 48 ಗಂಟೆ ಇದರೊಳಗೆ ಟೆಸ್ಟ್ ಮಾಡಿದರೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಈಗ ತುಂಬಾ ದಿನಗಳಾಗಿರುತ್ತೆ ಅವರು ಸಹಜವಾಗಿ ಈಗ ತಗೊಂಡಿದಾರೋ ಇಲ್ವೋ ಅನ್ನೋದು ಗೊತ್ತಿರಲ್ಲ ಈ ಪರೀಕ್ಷೆಯನ್ನು ಮಾಡಿದಾಗ ಸಿಗುತ್ತಾ ಅದು ರಕ್ತದ ಮಾದರಿಯಲ್ಲಿ ಅವರು ಡ್ರಗ್ಸ್ ಸೇವನೆಯನ್ನು ಮಾಡ್ತಾ ಇದ್ರು ಒಂದು ತಿಂಗಳ ಹಿಂದೆ ಮಾಡಿದ್ದಾರೆ ಅಂತಂದ್ರು ಈಗೇನಾದರೂ ಸಿಗುತ್ತಾ ಅದು ಲಭ್ಯ ಆಗುತ್ತಾ ಖಂಡಿತವಾಗ್ಲೂ ಅರುಣ್ ಈಗಾಗಲೇ ಏನು ಎಫ್ಎಸ್ಎಲ್ ವರದಿ ಪ್ರಕಾರ ಮತ್ತೆ ನೀವು ಹೇಳಿರೋಂತ ಈ ಪ್ರಕಾರವಾಗಿ ನೋಡಿದಂತ ಸಂದರ್ಭದಲ್ಲಿ ಒಂದಷ್ಟು ಡ್ರಗ್ಸ್ ಮಾದರಿಯನ್ನು ನೋಡೋದಾದ್ರೆ ಇವರು ತೆಗೆದುಕೊಂಡಿರುವ ಎಂಎಸ್ಡಿನೋ ಎಲ್ಎಸ್ಡಿನೋ ಆ ರೀತಿಯ ಡ್ರಗ್ಸ್ಗಳ ಮೇಲೆ ಹೋಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಯಾಕಂದರೆ ಆ ಒಂದು ಡ್ರಗ್ಸ್ಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಸುಮಾರು 3-4 ದಿನಗಳ ಕಾಲ ಇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ ಹಾಗಾಗಿ ಇವರು ರಕ್ತದ ಪರೀಕ್ಷೆಯಲ್ಲಿ ಯಾವ ರೀತಿ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಈಗ ಸದ್ಯದ ಕುತೂಹಲ ಒಂದು ಮೂಲದ ಪ್ರಕಾರ ಇವರು ಡ್ರಗ್ಸನ್ನು ಸೇವನೆ ಮಾಡಿದರೆ ಒಂದಷ್ಟು ಪಕ್ಕ ರಿಪೋರ್ಟನ್ನು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಅರುಣ್ ಓಕೆ ನಾಗೇಶ್ ಆದರೆ ಒಂದು ಕುತೂಹಲ ಸಹಜವಾಗಿ ಹುಟ್ಕೊಳ್ಳುತ್ತೆ 4 ದಿನ ಆದರೆ ಓಕೆ ಅವರು ಕಸ್ಟಡಿಯಲ್ಲಿದ್ದೆ ಈಗ ತಗೊಂಡಂತ ಆಗಿದೆ ಆದರೆ ಹಿಂದಿನ 4 ದಿನದ ಒಳಗಡೆ ಅವರು ತಗೊಂಡಿದ್ರೆ ಸಿಕ್ಕಾಕೊಳ್ತಾರೆ ಒಂದು ತಿಂಗಳ ಹಿಂದೆ ಅವರು ತಗೊಂಡಿದ್ದಿದ್ರೆ ಸಹಜವಾಗಿ ಸಿಕ್ಕಾಕೊಳ್ಳಲ್ಲ ಆಚೆ ಬರ್ತಾರೆ ಆಗಿದೆ ಯಾವುದನ್ನ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಹಾಗಿದ್ದಾಗ ಅರುಣ್ ಈಗಾಗಲೇ ಒಂದಷ್ಟು ಇವರು ಡ್ರಗ್ಸ್ಗಳನ್ನು ಸೇವನೆ ಮಾಡಿರೋದ್ರ ಜೊತೆಗೆ ಏನು ದಾಖಲೆಗಳೇನು ಸಿಕ್ಕಿದ್ದಾವೆ ಅವುಗಳನ್ನೆಲ್ಲೂ ಕೂಡ ತನಿಖಾಧಿಕಾರಿಗಳು ಕನ್ಸಿಡರ್ ಮಾಡ್ತಾರೆ ಯಾಕಂದರೆ ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ಸಿಗರೇಟ್ಗಳಲ್ಲಿ ಡ್ರಗ್ಸ್ಗಳನ್ನು ಹಾಕಿ ಸೇವನೆ ಮಾಡಿರುವಂಥ ಮಾಹಿತಿಗಳು ಕೂಡ ತನಿಖಾಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಅಷ್ಟೇ ಅಲ್ಲದೆ ಇವರು ಪಾರ್ಟಿಗಳಲ್ಲಿ ಸೇರಿರುವಂಥ ಒಂದಷ್ಟು ಪಕ್ಕ ಮಾಹಿತಿಗಳು ಸಿಸಿಬಿ ಅಧಿಕಾರಿಗಳ ಮುಂದೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಹಾಗಾಗಿ ಇವೆಲ್ಲವನ್ನು ಕೂಡ ಎವಿಡೆನ್ಸ್ ಆಗಿ ಪರಿಗಣಿಸಿ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಒಂದಷ್ಟು
ಗ್ರೌಂಡ್ ರಿಪೋರ್ಟ್ ಅನ್ನು ಸಲ್ಲಿಸಿ ಒಂದಷ್ಟು ಕಸ್ಟಡಿಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮತ್ತಷ್ಟು ದಿನ ರಾಗಿಣಿ ಅವರಿಗೆ ಕಸ್ಟಡಿಗೆ ತನಿಖೆಗೆ ಅವಶ್ಯಕತೆ ಇದೆ ಅನ್ನುವಂಥ ಆಧಾರದ ಮೇಲೆ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೀವು ಹೇಳ್ತಾ ಇರುವಂಥ ಆ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಕೇಸ್ನಲ್ಲಿ. ಸೊ ಬಲವಾದವಾಗಿರುವಂಥ ಒಂದಿಷ್ಟು ಸಾಕ್ಷಿಗಳು ಬೇಕಾಗುತ್ತೆ.